ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು. ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಾರ್ತೆಗಳ ವಿವರ. ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡ ಬಳಗದ ವತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 11ನೇ ದಿನದ ಪುಣ್ಯಸ್ಮರಣೆಯನ್ನು ಆಚರಿಸಿದರು. ಕನ್ನಡ ಮಾತೆ ಭುವನೇಶ್ವರಿಗೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದರು. ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು 5 ನಿಮಿಷಗಳ ಕಾಲ ಮೌನವ್ರತ ಸೂಚಿಸಿದರು. ಪುಣ್ಯಸ್ಮರಣೆ ಅಂಗವಾಗಿ ಸಿಹಿ ಹಂಚಿಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಪರಮೇಶ್, ಜಿಲ್ಲಾ ಗೌರವ ಅಧ್ಯಕ್ಷರಾದ ಸೈಯದ್ ಪರ್ವೀಜ್ ಅಹಮದ್, ನಗರಸಭೆ ಸದಸ್ಯ ರಫಿ, ವಿನಾಯಕ ಫ್ಲೆಕ್ಸ್ ಪ್ರಿಂಟರ್ಸ್ ಡೆಕೋರೇಷನ್ ಕೃಷ್ಣ, ರವಿ ಕೀಲ್ಕೋಟೆ, ಮಂಜುನಾಥ್, ನವೀದ್, ನಗರ ಘಟದ ಅಧ್ಯಕ್ಷರಾದ ಶೇಖ್ ಸಾದತ್ ನವೀದ್, ಗೋವಿಂದ ಬಾರ್ ವೆಂಕಟರಾಮ್ ಹಾಗೂ ಇನ್ನಿತರ ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿದ್ದರು. ಶಿವರಾಮೇಗೌಡರ ಬಣದ ಕರ್ನಾಟಕ ರಕ್ಷಣೆ ಈ ಹೋರಾಟಗಾರ ಸಂಘಟನೆಯನ್ನು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಮುಂದೆಯೂ ಸಹ ನಾವು ನಮ್ಮ ಕರ್ಣಪರ ಸಂಘಟನೆ ಹಾಗೂ ಯಾವುದೇ ರೀತಿಯ ಧಕ್ಕೆ ಉಂಟಾದಲ್ಲಿ ನಾವು ಹೋರಾಟಗಳನ್ನು ಮಾಡಿಕೊಂಡು ಬರುತ್ತೇವೆ. ಹಾಗೂ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಪರಮೇಶ್ ಅವರು ಕೋಲಾರದಿಂದ ಬೆಂಗಳೂರಿಗೆ ನಾವೆಲ್ಲ ಸೇರಿ ಪಾದಯಾತ್ರೆ ನೀರುಗೋಸ್ಕರ ಮೊಟ್ಟ ಮೊದಲನೇ ಸಾರಿ ನಮ್ಮ ಕೋಲಾರ ಜಿಲ್ಲೆಯ ಇತಿಹಾಸದಲ್ಲೇ ನಾವು ಮೊದಲನೇ ಸಾರಿ ಪಾದಯಾತ್ರೆ ಮಾಡಿಕೊಂಡಿದ್ದೇವೆ. ಮುಂದೆ ನಾವು ನೀರುಗೋಸ್ಕರನೆಲ್ಲ ನೀರು ಬಂತು ಆಮೇಲೆ ಇನ್ನೂ ಅನೇಕ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿವೆ. ಅದನ್ನು ನಾವು ಹಂತಹಂತವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಪರಮೇಶ್ ಅವರು ಮತ್ತು ತಾಲೂಕು ಅಧ್ಯಕ್ಷರು ಡೆಕೋರೇಟ್ ಕೃಷ್ಣ ಅವರು ಹಾಗೂ ಇನ್ನೂ ಇಲ್ಲಿ ಬಂದಿರೋ ತನಕ ಎಲ್ಲ
ನಮ್ಮ ಕನ್ನಡ ಪರ ಹೋರಾಟಗಳು ಅವರ ಮುಖಾಂತರ ಹಾಗೂ ನಮ್ಮ 22ನೇ ವಾರ್ಡ್ನ ಸದಸ್ಯರಾದ ಮೊಹಮ್ಮದ್ ರಫಿ ಅವರು ಬಂದಿದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಹತ್ತು ಕೃತಜ್ಞತೆಯನ್ನು ಹೇಳ್ತಾ ಹೆಚ್ಚು ಹೆಚ್ಚು ಹೋರಾಟಗಳನ್ನು ನಾವು ಮಾಡ್ತೇವೆ ಅಂತ ನಾನು ಈ ಮೂಲಕ ಶಿವರಾಮ್ ಗೌಡ ಅವರ ಪ್ರವೀಣ್ ಕುಮಾರ್ ಶೆಟ್ಟಿ ಮತ್ತು ಶಿವರಾಮ್ ಗೌಡರ ಕಾರ್ಯಕರ್ತದ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ ಧನ್ಯವಾದ ನಮಸ್ಕಾರ ನನ್ನ ಹೆಸರು ಸಾದತ್ ನವೀದ್ ನಾನು ನಗರ ಅಧ್ಯಕ್ಷ ನಗರ ಘಟಕ ಅಧ್ಯಕ್ಷ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಈ ದಿನ ನಾವು ಕರ್ನಾಟಕ ರಾಜ್ಯೋತ್ಸವ 66ನೇ ವರ್ಷದ ಹಾಗೂ ಅಣ್ಣ ಅವರ ಪುನೀತ್ ರಾಜ್ಕುಮಾರ್ ಅವರ 11ನೇ ದಿನ ಎರಡು ಸೇರಿ ಈ ಪ್ರೋಗ್ರಾಮ್ ನಾವು ಹಮ್ಮಿಕೊಂಡಿದ್ದೀವಿ ಬಸ್ ಸ್ಟ್ಯಾಂಡ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ರ ಅದಕ್ಕೆ ಇನ್ನೊಂದು ರಿಕ್ವೆಸ್ಟ್ ಏನಿದೆ ಅಂದರೆ ನಮ್ಮ ಮುಖ್ಯಮಂತ್ರಿಯಾದ ಬೊಮ್ಮಾಯಿ ಅವರಿಗೆ ಅವ್ರಿಗೆ ಇಲ್ಲಿ ರಿಲೀಫ್ ಫಂಡ್ ರಿಲೀಸ್ ಆಗಬೇಕು 2,000-3,000 ಅದು ಆಗಿಲ್ಲ ನಮ್ಮ ಎಂಟೈರ್ ಕರ್ನಾಟಕ ಅವ್ರಿಗೆ ರಿಲೀಸ್ ಮಾಡಿಕೊಟ್ರೆ ತುಂಬ ಪುಣ್ಯ ಬರ್ತದೆ ಅದೊಂದು ರಿಕ್ವೆಸ್ಟು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ